ಏಟಿ ನನ್ನ ನಾನು ಹುಟ್ಟಿದ್ದು ಶೃಂಗೇರಿ ಅಲ್ಲೊಂದು ಒಳ್ಳೆ ಎಜುಕೇಷನ್ ದರ್ಶಿನಿ ಅಂತ ಹೇಳಿ ಶುರುವಾಯಿತು ಸೊ ಮಠಗಳು ಎಲ್ಲೆಲ್ಲಿ ಕೆಲಸ ಮಾಡಿದೆ ಅಂತ ನೀವು ಬೇರೆ ದೇಶಕ್ಕೆ ಹೋಗಿ ಅಥವಾ ಬೇರೆ ರಾಜ್ಯಕ್ಕೆ ಹೋಗಿ ನಿಮಗೆ ಈ ಪಾಟಿ ಸಂಸ್ಕಾರ ಸಿಗಲ್ಲ ಬೇರೆ ರಾಜ್ಯಗಳಲ್ಲಿ ಮಠದ ಫೆಸಿಲಿಟಿಗಳಿಲ್ಲ ವಿದ್ಯಾವಂತರ ಕಮ್ಮಿ ಇದೆ ನಾನು ನೋಡಿದ ಹಾಗೆ ಅದೆಲ್ಲ ನಿಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಮಠಗಳ ಕೊಡುಗೆ ಮತ್ತೆ ನಿಮ್ಮ ಗುರುಭಕ್ತಿಯು ಅಂತಂತ ಗುರುಗಳು ಬಾವಿಗೆ ಹಾರಿ ಅಂದ್ರೆ ಏನಾದರೂ ಕೇಳದೆ ಹಾರ್ತೀರಿ ಅಂದ್ರೆ ಅದು ಉತ್ತರ ಕರ್ನಾಟಕದ ಜನ ಅಂದ್ಕೊಳ್ತೀವಿ ನಮ್ಮ ಕಡೆ ಎಲ್ಲ ಗುರುಗಳನ್ನೇ ಬಾವಿಗೆ ಹಾರಿಸ್ತಾರೆ ಫಸ್ಟ್ ಆಳ ನೋಡ್ಕೊಂಡು ಬನ್ನಿ ಅಲ್ವಾ ಒಂದು ಮಠ ಇದ್ರೆ ಸನ್ಯಾಸಿ ಅಂದ್ರೆ ಅವನ ಜೀವನ ಹೇಗೆ ಅಂತ ನಾನು ಇಲ್ಲಿ ಸಣ್ಣಕ್ಕೆ ಸುತ್ತೂರು ಅವರ ಎಕ್ಸಾಂಪಲ್ ತಗೊಳ್ತೀನಿ ಸುತ್ತೂರು ಮಠದ ಸ್ವಾಮೀಜಿ ಅವರನ್ನ ನೋಡಿದಾಗ ತಾಯಿಯಲ್ಲಿರೋ ಕಾರುಣ್ಯ ಅವರು ಎಲ್ಲರನ್ನೇ ಅವರೊಂದಿನ ಅವರ ಮಠಕ್ಕೆ ಹೋದಾಗ ನನಗೆ ಊಟ ಬಡಿಸಿದ್ರು ನಂಗೊಂದು ಸೀಮಂತ ಮಾಡಿದ ಹಾಗಿತ್ತು ಕೂದಾಗ ಅವರೇ ಕೂತು ಇದು 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 ಅಂತ ಹೇಳಿ ಬಡಿಸ್ತಾ ಇದ್ರು ನಾನು ಅವರನ್ನು ಗಮನಿಸ್ತಾ ಇದ್ದೆ ಈ ತಾಯಿ ಪ್ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾಳೆ ನನ್ನ ಮಗ ತಂದೆ ತಾಯಿನೆಲ್ಲ ನೋಡ್ಕೊಳ್ಳಿ ಅಂತ ಆದ್ರೆ ಗುರುವಿನ ಪ್ರೀತಿಯಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರಲ್ಲ ಗುರುವಿಗೆ ಒಂದೇ ಉದ್ದೇಶ ಇರೋದು ಶಿಷ್ಯ ನನ್ನನ್ನು ಮೀರಿಸ್ಲಿ ಅದನ್ನೇ ಸಿದ್ಧಾರೂಢರು ಇವತ್ತು ನಾವು ಪ್ರತಿಷ್ಠೆ ಮಾಡಿದ್ದು ಶಿವಪುತ್ರ ಸ್ವಾಮೀಜಿಗಳ ಮೇಲೆ ತೋರಿಸಿದ ಕಾರು ಶ್ರದ್ಧಾಂ ದದಾತಿ ಯಶಃ ಅವರ ಶ್ರದ್ಧೆಗೆ ಗುರು ಕೃಪೆ ತಾನಾಗೆ ಬರಬೇಕು ನನ್ನ ಗುರುಗಳು ಹೇಳ್ತಿದ್ರು ಮನಸ್ಸು ತಾನಾಗೆ ಹಣ್ಣಾಗ್ಬೇಕು ಅವಾಗ ಮಾವಿನ ಹಣ್ಣು ಬಾಳು ತಾನಾಗೆ ಹಣ್ಣಾಗ್ಬೇಕು ಬಾಳೆಹಣ್ಣು ನಿಮಗೆಲ್ಲ ಗೊತ್ತಿಲ್ಲ ಸಿದ್ದೇಶ್ವರ ಸ್ವಾಮೀಜಿ ಬಗ್ಗೆ ಆ ಜ್ಞಾನಿಗಳಿಗೆ ಆಶ್ರಯ ಕೊಟ್ಟರು ಅವರು ಜಾಸ್ತಿ ಇದ್ದಿದ್ದೆ ಸುತ್ತೂರು ಮಠದ ಸಿದ್ದೇಶ್ವರ ಸ್ವಾಮೀಜಿ ಇಂಜಿನಿಯರಿಂಗ್ ಕಾಲೇಜಿಂದ ಎಷ್ಟೋ ಜನಕ್ಕೆ ಉದ್ಯೋಗ ಕೊಟ್ಟರು ಇಲ್ಲಿರುವ ಎಲ್ಲ ಸ್ವಾಮೀಜಿಗಳು ಒಂದೊಂದು ಇನ್ಸ್ಟಿಟ್ಯೂಷನ್ ನಡೆಸ್ತಿದ್ದಾರೆ ಸಿದ್ಧಗಂಗಾ ಶ್ರೀಗಳಾಗಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಲೆಕ್ಕ ಇಲ್ಲ ಒಂದು ಗೌರ್ಮೆಂಟ್ ಮಾಡೋ ಸರ್ವ ಕೆಲಸವು ಒಂದು ಮಠ ಮಾಡ್ತಾ ಇದೆ ಇದನ್ನ ಜನ ತಿಳ್ಕೊಳ್ಳೋ ಅಭ್ಯಾಸ ಮಾಡಬೇಕು ಅವಾಗ ನಮಗೆ ಸನ್ಯಾಸಿಗಳ ಬೆಲೆ ಏನು ನಿಮ್ಮ ಜೀವನದಲ್ಲಿ ಮಠಗಳ ಪರಿಣಾಮ ಏನು ಮನಸ್ಸಿನ ಹಠ ಬಿಡಿಸೋ ಜಾಗ ಮಠ ಸೊ ಇದು ಗೊತ್ತಾಗ್ತದೆ ಇನ್ನೊಂದು ಹೇಳಿದಾಗೆ ಈ ಏಳರ ಹಾಡು ಹೇಳಿದ್ರು ನಾನು ಬರ್ತಾ ಶಿವ ಸಿದ್ಧಾಂತದ ಬಗ್ಗೆ ಸ್ವಲ್ಪ ಮಾತಾಡಿ ನಾನು ನನ್ನ ಭಾಷಣವನ್ನು ಎಂಡ್ ಮಾಡುವ ಈ ಶುರು ಶ್ಲೋಕ ಇತ್ತು ಭಗವದ್ಗೀತ ಜಗತ್ತಲ್ಲಿ ಒಂದು ಪುಸ್ತಕ ಇದ್ರೆ ಲೆಫ್ಟಿಸ್ಟಿಗೂ ಅದರಲ್ಲಿ ಉತ್ತರ ಸಿಕ್ಕಿದ್ರೆ ಒಂದೇ ಒಂದು ಪುಸ್ತಕ ಇದ್ರೆ ಅದು ಭಗವದ್ಗೀತೆ ಯೋಗಿಗಳಿಗೆ ರಾಜಕೀಯಕ್ಕೆ ಸನ್ಯಾಸಿಗೆ ಸಂಸಾರಿಗಳಿಗೆ ಜಗತ್ತಲ್ಲಿ ಉತ್ತರ ಸಿಗದೆ ಇರೋ ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಡೋ ಒಂದು ಪುಸ್ತಕ ಇದ್ರೆ ಅದು ಭಗವದ್ಗೀತ ಅದಕ್ಕೆ ಭಗವಾನ್ ವಾಚನ್ ಅದರಲ್ಲಿ ಸಾಂಖ್ಯಯೋಗದ ಶುರು ಮಾಡಿದ್ರು ನಾನು ಬರ್ತಾ ಸಂಘಾತ್ ಜಾಯತೆ ಕಾಮ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ನಮ್ಮ ಮೇಲೆ ಬೀಳುತ್ತೆ ಅದು ಪ್ಯೂರಿಫೈ ಆಗ್ಬೇಕು ಆ ಪ್ಯೂರಿಫೈ ಮಾಡೋದೇ ಅದು ಒಂದು ಗಂಗೆ ಬತ್ತುತ್ತಾಳೆ ಅವಳು ಪ್ಯೂರಿಫೈ ಮಾಡ್ತಾಳೆ ಅಲ್ಲಿಗೆ ನೀರಿಗೆ ಅಳತೆ ಉಂಟು ಕಾಶಿಯ ಗಂಗೆ ಭತ್ತದ ಗಂಗೆ ಒಂದುಂಟು ಕಾಷಾಯದ ಗಂಗೆ ಅದು ಸಿದ್ಧಾರೂಢರು ಶಿವಪುತ್ರ ಸ್ವಾಮಿಗಳಂತ ಮಹಾಯೋಗಿ ಅವ್ರು ಯಾವತ್ತೂ ಬತ್ತಲ್ಲ ಗುರುವಾರ ಗುರುವಾರ ಹೋಗಿ ಗುರುದೃಷ್ಟಿ ಬಿದ್ರೆ ಅವನಿಗೆ ಯಾವ ಪೂಜೆಯೂ ಬೇಡ ಅಂತ ನನ್ನ ನಂಬಿಕೆ ಗುರುಗಳ ಗದ್ದಿಗೆ ಅನ್ನೋಕ್ಕಿಂತ ನಾನು ಹೇಳೋದು ಅದೊಂದು ಶರೀರ ಈಗ ಅಲ್ಲಿ ಪ್ರತಿಷ್ಠೆ ಮಾಡಬೇಕಾದ್ರೆ ನಿರ್ಮಲಾನಂದ ಸ್ವಾಮಿಗಳು ಅದಕ್ಕೆ ದೃಷ್ಟಿಯೆಲ್ಲ ಬರೀತಿದ್ರು ಸ್ವರ್ಣದ ಕಡ್ಡಿಯಲ್ಲಿ ಕೊನೆಗೆ ಅವರ ಆಜ್ಞಾ ಚಕ್ರಕ್ಕೆ ಕುಂಕುಮ ಇಟ್ಟು ನಾವು ಗಮನಿಸ್ತಾ ಇದ್ವಿ ಆಮೇಲೆ ಈ ಪಂಚಭೂತ ಮಂತ್ರಗಳನ್ನು ಪುರೋಹಿತರು ಹೇಳುತ್ತಿದ್ರು ಎಂ ಲಂ ರಂ ಅಗ್ನಿ ವಾಯು ವರುಣ ಆಕಾಶ ಪೃಥ್ವಿ ನಕಾರ ಮಕಾರ ಶಿಕಾರ ವಕಾರ ಏಕಾರ ಈಗ ನಾವು ಪ್ರೋಗ್ರಾಮ್ ಶುರು ಮಾಡಬೇಕಾದ್ರೆ ಸ್ವಾಮೀಜಿ ಒಂದು ಮಂತ್ರ ಹೇಳಿದ್ರು ಶಿವಾಯ ನಮೋ ನಾವಿಲ್ಲಿ ಬಂದಾಗೆಲ್ಲ ಅಲ್ಲೊಬ್ರು ತಂಬೂರಿ ಹಿಡ್ಕೊಂಡು ಇರ್ತಾರೆ ಇದನ್ನೇ ಹೇಳುತ್ತೆ ಹುಬ್ಬಳ್ಳಿಗೆ ನಾವು ಬಂದಾಗೆಲ್ಲ ಸೀದ ಹೋಗಿ ಆ ಮನುಷ್ಯನಿಗೆ ನಮಸ್ಕಾರ ಮಾಡಿ ಸಿದ್ಧಾರೂಢರಿ ನಮಸ್ಕಾರ ಮಾಡು ಒಂದಿನ ಒಬ್ರು ಕೇಳಿದ್ರು ನೀವು ಬಂದಾಗೆಲ್ಲ ಇಲ್ಲಿ ಊಟ ಬಡಿಸ್ತಿರ್ತೀನಿ ಕಸ ಹೊಡಿತಿರ್ತೀನಿ ಏನ್ ಕತೆ ನಂದೊಂದು ನಂಬಿಕೆ ಇದೆಯಪ್ಪ
ಶಿವ ಸಿಗ್ಲಿಲ್ಲ ಅಂದ್ರೆ ಶಿವಪುತ್ರರ ದರ್ಶನ ಮಾಡಿದ್ರೆ ಆಯ್ತಂತ. ಶಿವನ ಭಕ್ತರ ಕಾಲು ಧೂಳು ಗುಡಿಸಿದ್ರೆ ಶಿವರಾತ್ರಿ ಅಂತ ನನ್ನ ನಂಬಿಕೆ. ಶಿವನ ಭಕ್ತರಿಗೆ ದಾಸೋಹ ಮಾಡಿದ್ರೆ ಅದು ಶಿವನಿಗೆ ಮಾಡುವ ನೈವೇದ್ಯ ಅಂತ ಇನ್ನೊಂದು ನಂಬಿಕೆ. ಒಂದು ಐದು ಸಲಿ ಪಂಚಾಕ್ಷರಿ ಹೇಳಿಯೇ ಇವನಿಷ್ಟು ಪವಿತ್ರ ಆದಾದ್ಮೇಲೆ ಮೋಕ್ಷ ಆಗುತ್ತೆ ಅಂತ ಹೇಳಿ ಶಿವಪುರಾಣ ಹೇಳುತ್ತೆ. ಸತ್ಯ ಸಮೇತ ನನ್ನ ಅನುಭವದ ಮಾತು. ಪಂಚಾಕ್ಷರಿಯನ್ನು ಹೇಳವನು ಪಂಚಭೂತವನ್ನು ಗೆಲ್ತಾನಂತೆ, ಇದು ಸತ್ಯ.